ಕೋಚಿಂಗ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಭಾರತ ಸಂವಿಧಾನದ ಪ್ರಶ್ನೆಗಳು ಮತ್ತು ವಿವರಣೆಯನ್ನು ತಿಳ್ಕೊಳ್ಳೋಣ. ದ್ವಿಸರ್ಕಾರ ಪದ್ಧತಿ ಜಾರಿಗೊಳಿಸಿದ ಬ್ರಿಟಿಷ್ ಕಾಯ್ದೆ ಯಾವುದು? 1919 ಭಾರತ ಸರ್ಕಾರ ಕಾಯ್ದೆ. ಈ ಒಂದು ಕಾಯ್ದೆಯನ್ನು ಮಾಂಟೆಗು ಚೆಮ್ಸ್ಫರ್ಡ್ ಕಾಯ್ದೆ ಅಂತಲೂ ಸಹ ಕರೀತಾರೆ. ಈ ಒಂದು ಕಾಯ್ದೆ ಏನು ಮಾಡುತ್ತೆ, ಕೇಂದ್ರ ಸರ್ಕಾರದಲ್ಲೇ ಇದ್ದಂತಹ ಕೆಲವೊಂದು ವಿಷಯಗಳನ್ನು ಪ್ರಾಂತ್ಯ ಸರ್ಕಾರಕ್ಕೂ ಸಹ ವರ್ಗಾವಣೆ ಮಾಡ್ತಾರೆ. ಅದರಿಂದ ಪ್ರಾಂತ್ಯಗಳಿಗೂ ಸ್ವಲ್ಪ ಅಧಿಕಾರ ಸಿಗುವಂತಾಗುತ್ತೆ ಅಂತ ಹೇಳ್ಬೋದು. ಅದರಿಂದ ದ್ವಿಸರ್ಕಾರ ಪದ್ಧತಿ ಜಾರಿಗೊಳಿಸಿದ ಕಾಯ್ದೆ ಅಂತ ಬಂದರೆ 1919 ಮಾಂಟೆಗು ಚೆಮ್ಸ್ಫರ್ಡ್ ಸುಧಾರಣೆಗಳು ಅಥವಾ ಕಾಯ್ದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಮಾಂಟೆಗು ಚೆಮ್ಸ್ಫರ್ಡ್ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು? ಆಲ್ರೆಡಿ ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, 1919. ಅದೇ ರೀತಿ ನಾವು ಗಮನಿಸೋದು ಇನ್ನೊಂದು ಮಿಂಟೋ ಮಾರ್ಲೆ ಸುಧಾರಣೆಗಳು ಬರುತ್ತೆ 1909. ಸೊ ಇದು 1919 ಮಾಂಟೆಗು ಚೆಮ್ಸ್ಫರ್ಡ್, ಆದರೆ 1909 ಬರುವಂಥದ್ದು ಮಿಂಟೋ ಮಾರ್ಲೆ ಸುಧಾರಣೆಗಳು. ಯಾವ ಕಾಯ್ದೆಯನ್ನು ಜವಾಹರಲಾಲ್ ನೆಹರು ಗುಲಾಮಗಿರಿಯ ಕಾಯ್ದೆ ಎಂದು ಕರೆದರು? ಉತ್ತರ, ಭಾರತ ಸರ್ಕಾರ ಕಾಯ್ದೆ 1935. ಸೊ ಇಲ್ಲಿ ಗಮನಿಸಬೇಕಿರೋ 1935 ಕಾಯ್ದೆ ಬ್ರಿಟಿಷ್ ಒಂದು ಭಾರತದಲ್ಲೇ ಬಂದಂಥ ಹೊರಡಿಸಿದಂತಹ ಅತಿ ದೊಡ್ಡ ಕಾಯ್ದೆ ಅಂತ ಹೇಳ್ಬೋದು. ಅತಿ ಹೆಚ್ಚಿನ ಭಾಗವನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಸಂವಿಧಾನ ರಚನಾ ಸಭೆಯನ್ನು ಯಾವ ಆಯೋಗದ ಶಿಫಾರಸಿನ ಮೇರೆಗೆ ರಚಿಸಲಾಯಿತು? ಸಂವಿಧಾನ ರಚನಾ ಸಭೆಯನ್ನು ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇಲೆ ರಚನೆ ಮಾಡ್ತಾರೆ. ಈ ಕ್ಯಾಬಿನೆಟ್ ಆಯೋಗವನ್ನು 1946 ರಚಿಸ್ತಾರೆ. ಸಂವಿಧಾನ ರಚನಾ ಸಭೆಯ ಮೊದಲ ಅಧ್ಯಕ್ಷರು ಯಾರು? ಸಂವಿಧಾನ ರಚನಾ ಸಭೆಯ ಮೊದಲ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನು ಆಯ್ಕೆ ಮಾಡ್ತಾರೆ. ನಂತರ 2 ದಿನ ಆದ ನಂತರ ಏನು ಮಾಡ್ತಾರೆ, ಡಿಸೆಂಬರ್ 11 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಪೂರ್ಣಕಾಲಿಕ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಸಂವಿಧಾನ ಸಮಿತಿಯ ಅಧ್ಯಕ್ಷರು ಯಾರು? ಸಾರಿ, ಇಲ್ಲಿಗೆ ಕ್ವಶನನ್ನು ಸ್ವಲ್ಪ ಚೇಂಜಿಸಿದೆ. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಇರಬೇಕಿತ್ತು, ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಬಂದಾಗ ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಸೊ ಇದರಲ್ಲಿ ಒಟ್ಟು 7 ಜನ ಸದಸ್ಯರಿರ್ತಾರೆ. ಸಂವಿಧಾನ ಅಂಗೀಕಾರಗೊಂಡ ದಿನ ಯಾವುದು? 26 ನವೆಂಬರ್ 1949 ಸಂವಿಧಾನ ಅಂಗೀಕಾರಗೊಳ್ಳುತ್ತೆ. ಆದರೆ ಲಾಹೋರ್ ಅಧಿವೇಶನದ ನೆನಪಿಗಾಗಿ, ಪೂರ್ಣ ಸ್ವರಾಜ್ನ ನೆನಪಿಗಾಗಿ ಜನವರಿ 26 1950 ನಮ್ಮ ಭಾರತ ಸಂವಿಧಾನವನ್ನು ಜಾರಿಗೊಳಿಸ್ತಾರೆ. ಸೊ ಅಂಗೀಕಾರಗೊಂಡಿದ್ದು ನವೆಂಬರ್ 26, ಆದರೆ ಜಾರಿಗೊಳಿಸಿದ್ದು ಜನವರಿ 26 1950. ಸಂವಿಧಾನ ರಚನಾ ಸಭೆಯು ಎಷ್ಟು ಬಾರಿ ಸಮ್ಮೇಳನಗಳನ್ನು ನಡೆಸಿತ್ತು? ಸೆಷನ್ಸ್ ಅಂತ ಹೇಳ್ಬೋದು ಅಥವಾ ಅಧಿವೇಶನಗಳು. 11 ಬಾರಿ ಒಂದು ಸಮ್ಮೇಳನಗಳನ್ನು ನಡೆಸಿರುತ್ತೆ. ಸಂವಿಧಾನ ರಚಿಸಲು ತೆಗೆದುಕೊಂಡ ಸಮಯ ಎಷ್ಟು? ಕಾಲಾವಕಾಶ ಕೇಳಿದರೆ 2 ವರ್ಷ 11 ತಿಂಗಳು 18 ದಿನ ಅಂತ ಹೇಳ್ಬೋದು. ಸುಮಾರು 60 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ. ಅದೇ ರೀತಿ ಸುಮಾರು 60 ದೇಶಗಳನ್ನು ಸುತ್ತಾಡಿ ಒಂದು ಅಂಶಗಳನ್ನು ವಿವಿಧ ದೇಶಗಳಿಂದ ಎರವಲು ಪಡ್ಕೊಂಡಿರ್ತಾರೆ ಅನ್ನೋದನ್ನು ನಾವು ಗಮನಿಸಬಹುದು. ಕರಡು ಸಮಿತಿಯನ್ನು ಸ್ಥಾಪಿಸಿದ ದಿನ 29 ಆಗಸ್ಟ್ 1947. ಇಲ್ಲಿ ಹಾಗೆ ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ B.R. ಅಂಬೇಡ್ಕರ್ ಇರ್ತಾರೆ. ಅವರ ಜೊತೆ ಸಹಾಯಕರಾಗಿ ಇನ್ನು 6 ಜನ ಇರುತ್ತಾರೆ. ಕರಡು ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಈಗ ತಾನೇ ಹೇಳಿದ್ವಿ, ಒಟ್ಟು 7 1+6. ಲಿಖಿತ ಸಂವಿಧಾನ ಎಂಬ ಕಲ್ಪನೆ ಮೊದಲು ಹುಟ್ಟು ಪಡೆದಿದ್ದು? ಇದು ಅಮೆರಿಕ. ಸೊ ಅಮೆರಿಕ ದೇಶವೇ ಮೊದಲ ಬಾರಿಗೆ ಲಿಖಿತ ಸಂವಿಧಾನವನ್ನು ರಚನೆ ಮಾಡಿತು. ಅದೇ ರೀತಿ ಪುಟ್ಟ ಸಂವಿಧಾನ ಅಂತಲೂ ಹೇಳ್ಬೋದು. ಸಂಸದೀಯ ಸರ್ಕಾರ ಕಲ್ಪನೆ ಮೊದಲು ಯಾವ ದೇಶದಲ್ಲಿ ರೂಪುಗೊಂಡಿತು? ಸೊ ಪಾರ್ಲಿಮೆಂಟರಿ ಫಾರ್ಮ್ ಸಿಸ್ಟಮ್ ಗೌರ್ಮೆಂಟ್ ಅಂತ ಹೇಳ್ಬೋದು. ಇದು ಬ್ರಿಟನ್ನಲ್ಲಿ ಮೊದಲು ಜಾರಿಗೊಂತು. ಅದೇ ರೀತಿ ಇದೇ ಮಾದರಿಯನ್ನು ಭಾರತದಲ್ಲೂ ಸಹ ನಾವು ಅಳವಡಿಸ್ಕೊಂಡಿದ್ದೀವಿ. ತುರ್ತು ಪರಿಸ್ಥಿತಿ ಎಂಬ ಕಲ್ಪನೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಸೊ ಯಾವ ದೇಶದಿಂದ ಅಂತ ಇರಬೇಕಿತ್ತು, ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ತುರ್ತು ಪರಿಸ್ಥಿತಿ ಎಂಬ ಪರಿಕಲ್ಪನೆಯನ್ನು ಅಥವಾ ಕಲ್ಪನೆಯನ್ನು ಜರ್ಮನಿ ದೇಶದಿಂದ ನಾವು ಪಡ್ಕೊಂಡಿದ್ದೀವಿ. ಒಕ್ಕೂಟ ಎಂಬ ವ್ಯವಸ್ಥೆ ಕಲ್ಪನೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಒಕ್ಕೂಟ ಅಥವಾ ಯೂನಿಯನ್ ಅಂತ ಹೇಳ್ಬೋದು. ಇದನ್ನ ಕೆನಡಾ ದೇಶದಿಂದ ನಾವು ಎರವಲು ಪಡೆದುಕೊಂಡಿದ್ದೀವಿ. ಶಿಕ್ಷಣ ಯಾವ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಸೊ ನಾವು 3 ಪಟ್ಟಿಯನ್ನು ನೋಡ್ಬೋದು, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಶಿಕ್ಷಣವನ್ನು ಸಮವರ್ತಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಸಂವಿಧಾನದಲ್ಲಿ ಕಂಡುಬರುವ ಅನುಸೂಚಿಗಳ ಸಂಖ್ಯೆ ಎಷ್ಟು? ಸಂವಿಧಾನದಲ್ಲಿ ಮೊದಲು 8 ಅನುಸೂಚಿಗಳಿತ್ತು ಮೂಲ ಸಂವಿಧಾನದಲ್ಲಿ, ಈಗ 12 ಅನುಸೂಚಿಗಳಾಗಿದ್ದಾವೆ. ಮುಂದಿನ ಪ್ರಶ್ನೆ ನೋಡೋಣ. ಮೂಲ ಸಂವಿಧಾನದಲ್ಲಿ ಇದ್ದ
ವಿಧಿಗಳ ಅಥವಾ ಅನುಚ್ಛೇದಗಳ ಸಂಖ್ಯೆ ಎಷ್ಟು? ಮೂಲ ಸಂವಿಧಾನದಲ್ಲಿ 395 ವಿಧಿಗಳು ಅಥವಾ ಅನುಚ್ಛೇದ ಇತ್ತು, ಈಗ ಸುಮಾರು 448 ಅಧಿಕ ಒಂದು ವಿಧಿಗಳಿದ್ದಾವೆ ಅನ್ನೋದನ್ನ ನಾವು ಗಮನಿಸಬಹುದು. ಭಾಗ 4, ಭಾರತ ಸಂವಿಧಾನ ಯಾವುದರ ಬಗ್ಗೆ ತಿಳಿಸುತ್ತದೆ? ಸೊ ರಾಜ್ಯ ನಿರ್ದೇಶಕ ತತ್ವಗಳು. ಭಾಗ 3, ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತೆ. ಅದೇ ರೀತಿ ಭಾಗ 4 ಎ ಬಂದಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುತ್ತೆ. ಇವುಗಳ ಬಗ್ಗೆ ನೀವು ಸ್ವಲ್ಪ ಓದ್ಕೊಳ್ಳಿ. ಸಂವಿಧಾನಾತ್ಮಕ ಮನ್ನಣೆ ಪಡೆದ ಭಾಷೆಗಳ ಸಂಖ್ಯೆ ಎಷ್ಟು? ಸೊ ಇಲ್ಲಿ ಸಂವಿಧಾನಾತ್ಮಕ ಮನ್ನಣೆ ಪಡೆದ ಭಾಷೆಗಳ ಸಂಖ್ಯೆ ಎಷ್ಟು? 22 ಭಾಷೆಗಳು. ಬಜೆಟ್ ಸಂವಿಧಾನದ ಯಾವ ವಿಧಿ ಅಡಿ ಬರುತ್ತದೆ? ಸೊ ಬಜೆಟನ್ನು ತಿಳಿಸೋದು 112. ಅನುಚ್ಛೇದ 340 ತಿಳಿಸುವುದು. ಅನುಚ್ಛೇದ 340 ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದ ಬಗ್ಗೆ ತಿಳಿಸುತ್ತೆ. ಅನುಚ್ಛೇದ 5-11 ಯಾವ ಭಾಗದ ಬಗ್ಗೆ ತಿಳಿಸುತ್ತೆ? ಸೊ ಭಾಗ 2 ಪೌರತ್ವದ ಬಗ್ಗೆ ತಿಳಿಸಿಕೊಡುತ್ತೆ. 9ನೇ ಅನುಸೂಚಿಯನ್ನು 8ನೇ ತಿದ್ದುಪಡಿಯಲ್ಲಿ ಸೇರಿಸಲಾಯಿತು. 9ನೇ ಅನುಸೂಚಿಯನ್ನು 1ನೇ ತಿದ್ದುಪಡಿ ಮುಖಾಂತರ ಸೇರಿಸ್ತಾರೆ. 1951ರಲ್ಲಿ ಮೊದಲ ತಿದ್ದುಪಡಿಯನ್ನು ಮಾಡ್ತಾರೆ. ಯಾವ ಅನುಚ್ಛೇದಗಳು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ರದ್ದು ಆಗುವುದಿಲ್ಲ? ಅನುಚ್ಛೇದ 20 ಮತ್ತು 21 ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ರದ್ದಾಗುವುದಿಲ್ಲ, ಬೇರೆ ಎಲ್ಲ ಒಂದು ಮೂಲಭೂತ ಹಕ್ಕುಗಳು ರದ್ದಾಗುತ್ತವೆ. ಅನುಚ್ಛೇದ 1ರ ಪ್ರಕಾರ ಭಾರತವು ಒಂದು, ಸೊ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಅಂತ ಹೇಳ್ಬೋದು, ಯೂನಿಯನ್ ಆಫ್ ಸ್ಟೇಟ್ಸ್. ಸಿಕ್ಕಿಂ ರಾಜ್ಯವನ್ನು 8ನೇ ತಿದ್ದುಪಡಿ ಮುಖಾಂತರ ಭಾರತಕ್ಕೆ ಸೇರಿಸಿಕೊಳ್ಳಲಾಯಿತು. 39ನೇ ತಿದ್ದುಪಡಿ. ಭಾಷೆಯ ಆಧಾರದ ಮೇಲೆ ಮೊದಲು ರಚನೆಗೊಂಡ ರಾಜ್ಯ ಯಾವುದು? ಆಂಧ್ರಪ್ರದೇಶ 1953ರಲ್ಲಿ. ಪೌರತ್ವ ನೀಡುವ ಅಧಿಕಾರ ಯಾರಿಗಿದೆ ಅಥವಾ ಅಧಿಕಾರ ಹೊಂದಿರುವುದು? ಸಂಸತ್ ಅಥವಾ ಪಾರ್ಲಿಮೆಂಟ್ಗೆ ಪೌರತ್ವ ನೀಡುವ ಅಧಿಕಾರ ಇದೆ. ಪೌರತ್ವ ಕಾಯ್ದೆ ಜಾರಿಗೊಂಡ ವರ್ಷ 1955. ಅನುಚ್ಛೇದ 17 ತಿಳಿಸುವುದು, ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ತಿಳಿಸುತ್ತೆ, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಅಮೆರಿಕ. ಅದೇ ರೀತಿ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾದಿಂದ ಎರವಲು ಪಡ್ಕೊಂಡಿದ್ದೀವಿ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದವರು ಯಾರು? ಸೊ ಇದು ಅನುಚ್ಛೇದ 32 ಹೇಳುತ್ತೆ, ರಿಟ್ಗಳ ಬಗ್ಗೆ ತಿಳಿಸುತ್ತೆ. ಇದನ್ನು ಹೇಳಿದವರು ಸಂವಿಧಾನದ ಆತ್ಮ, ಹೃದಯ ಮತ್ತು ಆತ್ಮ ಅಂತ ಹೇಳಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಸ್ತಿ ಹಕ್ಕನ್ನು ಯಾವ ತಿದ್ದುಪಡಿಯ ಮುಖಾಂತರ ತೆಗೆಯಲಾಯಿತು? ಮೊದಲು ಮೂಲಭೂತ ಹಕ್ಕುಗಳು ಬಂದಾಗ 7 ಇತ್ತು, ಅದರಲ್ಲಿ 1ನ್ನು ತೆಗೆದಿದ್ದಾರೆ. ಈಗ ಮೂಲಭೂತ ಹಕ್ಕುಗಳ ಸಂಖ್ಯೆ 6, 44ನೇ ತಿದ್ದುಪಡಿ ಮುಖಾಂತರ ಆಸ್ತಿ ಹಕ್ಕನ್ನು ತೆಗೆದಿದ್ದಾರೆ. ಈಗ ಅದು ಕಾನೂನಾತ್ಮಕ ಹಕ್ಕಾಗಿದೆ. ನಂತರ ಮುಂದಿನ ಪ್ರಶ್ನೆ, ಮೂಲಭೂತ ಹಕ್ಕುಗಳ ರಕ್ಷಕ ಯಾರು? ಮೂಲಭೂತ ಹಕ್ಕುಗಳ ರಕ್ಷಕ ಸುಪ್ರೀಂ ಕೋರ್ಟ್. ಸೊ ನೀವು ಅನುಚ್ಛೇದ 32ರ ಪ್ರಕಾರ ನಿಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಹೈಕೋರ್ಟ್ ನಿರಾಕರಿಸಿದ ಸಹ ಸುಪ್ರೀಂ ಕೋರ್ಟ್ ನಿರಾಕರಿಸುವಂತಿಲ್ಲ. ರಿಟ್ಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ? ಎಬಿಎಸ್ ಕಾರ್ಪಸ್. 5 ರಿಟ್ಗಳು ನಿಮ್ಗೆ ಗೊತ್ತಿದೆ, ಎಬಿಎಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೋಹಿಬಿಟರಿ, ಸರ್ಸಿಯೋರಿ, ಅದೇ ರೀತಿ ಕೋವಾರೆಂಟು. ವಾಕ್ ಸ್ವಾತಂತ್ರ್ಯ ಯಾವ ಅನುಚ್ಛೇದದಲ್ಲಿ ಕಂಡುಬರುತ್ತದೆ? ವಾಕ್ ಸ್ವಾತಂತ್ರ್ಯ ಅನುಚ್ಛೇದ 19. ಮೂಲ ಸಂವಿಧಾನದಲ್ಲಿದ್ದ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು? 7. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ರಾಜ್ಯ ನಿರ್ದೇಶಕ ತತ್ವಗಳು ಅನುಚ್ಛೇದ 50. ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ತಿಳಿಸುವ ಅನುಚ್ಛೇದ ಯಾವುದು? ಏಕರೂಪ ನಾಗರಿಕ ಸಂಹಿತೆ ಬಂದಾಗ 44ನೇ ತಿದ್ದುಪಡಿ ಹೇಳುತ್ತೆ. ಅದೇ ರೀತಿ ಏಕರೂಪ ನಾಗರಿಕ ಸಂಹಿತೆಯನ್ನು ಹೊಂದಿರುವ ಏಕೈಕ ರಾಜ್ಯ ಗೋವಾ. ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಈಗಾಗಲೇ ಹೇಳಿದೆ, ಮೂಲಭೂತ ಕರ್ತವ್ಯಗಳು ರಷ್ಯಾ ದೇಶದಿಂದ. ರಾಷ್ಟ್ರಪತಿಗಳು ಎಷ್ಟು ಬಾರಿ ಚುನಾವಣೆಗೆ ಸ್ಪರ್ಧಿಸಬಹುದು? ಎಷ್ಟು ಬಾರಿ ಆದರೂ ಅವರು ಚುನಾವಣೆಗೆ ಸ್ಪರ್ಧಿಸಬಹುದು, ಯಾವುದೇ ಮಿತಿ ಇಲ್ಲ. ರಾಷ್ಟ್ರಪತಿ ಭವನವನ್ನು ನಿರ್ಮಾಣ ಮಾಡಿದ ಕರ್ತೃ ಎಡ್ವಿನ್ ಲುಟೀನ್. ರಾಷ್ಟ್ರಪತಿಗಳು ತನ್ನ ವಿಶೇಷ ಅಧಿಕಾರದಿಂದ ಶಾಸನವನ್ನು ಹೊರಡಿಸಿದರೆ ಅದರ ಕಾಲಾವಧಿ ಎಷ್ಟು? 6 ತಿಂಗಳು. ಸೊ ಇವು ಅದೇ ರೀತಿ ಮುಂದಿನ ಪ್ರಶ್ನೆ, ರಾಷ್ಟ್ರಪತಿಗಳ ಮಹಾಭಿಯೋಗ ವಿಧಾನವನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಥವಾ ವಿಧಾನವನ್ನು ಎರವಲು ಯಾವ ದೇಶದಿಂದ ಪಡೆಯಲಾಗಿದೆ ಅಂತ ಇದೆ. ಅಮೇರಿಕದಿಂದ ಈ ಒಂದು ವಿಧಾನವನ್ನು ನಾವು ಎರವಲು ಪಡೆದಿದ್ವಿ. ರಾಷ್ಟ್ರಪತಿಗಳ ಚುನಾವಣಾ ವಿಧಾನ, ಇದನ್ನು ಎಲೆಕ್ಟೊರಲ್ ಕಾಲೇಜ್ ಅಂತ ಕರಿತೀವಿ. 1950
1975ರಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಹೇರಿದಾಗ ರಾಷ್ಟ್ರಪತಿ ಆಗಿದ್ದವರು ಫಕ್ರುದ್ದೀನ್ ಅಲಿ ಅಹ್ಮದ್. 1975ರಲ್ಲಿ ಆಂತರಿಕ ಪರಿಸ್ಥಿತಿಯನ್ನು ಇಂದಿರಾ ಗಾಂಧಿಯವರು ಹೇರ್ತಾರೆ. ರಾಷ್ಟ್ರಪತಿಗಳ ಮಹಾಭಿಯೋಗ ಬಗ್ಗೆ ತಿಳಿಸುವ ವಿಧಿ ಯಾವುದು? 61. ಮಹಾಭಿಯೋಗ ಅಂದರೆ ರಾಷ್ಟ್ರಪತಿಯನ್ನು ತೆಗೆದುಹಾಕುವಂಥ ಪ್ರಕ್ರಿಯೆ. ಭಾರತದ ರಾಷ್ಟ್ರಪತಿ ಯಾವ ರೀತಿ ಚುನಾಯಿಸಲ್ಪಡುತ್ತಾರೆ? ಇದು ಪರೋಕ್ಷ ಚುನಾವಣೆ ಅಂತ ಹೇಳ್ಬೋದು. ಸೊ ಪ್ರತ್ಯಕ್ಷವಾಗಿ ಪ್ರಜೆಗಳಿಂದ ಆಯ್ಕೆ ಆಗೋದಿಲ್ಲ, ಅದರ ಬದಲಾಗಿ ಪ್ರಜೆಗಳು ಆಯ್ಕೆ ಮಾಡಿದಂತಹ ಚುನಾಯಿತ ಅಭ್ಯರ್ಥಿಗಳಿಂದ ಇವರು ಆಯ್ಕೆಯಾಗ್ತಾರೆ. ರಾಷ್ಟ್ರಪತಿಗಳ ಮಹಾಭಿಯೋಗವನ್ನು ಯಾವ ಸದನದಲ್ಲಿ ಮಂಡಿಸಬಹುದು? ಸೊ ಮಂಡಿಸಬಹುದು, ಮಾಡಿಸಬಹುದು ಅಂತಿದೆ, ಚೇಂಜ್ ಮಾಡ್ಕೊಳ್ಳಿ, ಮಂಡಿಸಬಹುದು. ಇದು ಸಂಸತ್ತಿನ ಯಾವುದೇ ಸದನ, ರಾಜ್ಯಸಭೆ ಅಥವಾ ಲೋಕಸಭೆ, ಎಲ್ಲಾದರೂ ಮಂಡಿಸಬಹುದು. ಅಟಾರ್ನಿ ಜನರಲ್ CAG ಮತ್ತು ರಾಜ್ಯಪಾಲರನ್ನು ನೇಮಿಸುವವರು ಯಾರು? ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ. ರಾಷ್ಟ್ರಪತಿ ಹುದ್ದೆ ತೆರವಾದಾಗ ಎಷ್ಟು ದಿನಗಳ ಒಳಗಾಗಿ ಹುದ್ದೆಯನ್ನು ಭರ್ತಿ ಮಾಡತಕ್ಕದ್ದು? 6 ತಿಂಗಳ ಒಳಗಾಗಿ ಆ ಹುದ್ದೆಯನ್ನು ಭರ್ತಿ ಮಾಡಬೇಕಾಗುತ್ತೆ. ಇದಿಷ್ಟು ಸಂವಿಧಾನದ ಕೆಲವೊಂದು ಪ್ರಶ್ನೆಗಳು ಅಂತ ಹೇಳ್ಬೋದು. ಈ ಒಂದು ಸೀರೀಸನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.